ರಾಜ್ಯದಲ್ಲಿ ಹಬ್ಬಗಳಿಗೆ ನಿರ್ಬಂಧ ವಿಧಿಸುತ್ತಾ ಸರ್ಕಾರ ಕೊರೋನಾ ಆತಂಕದಲ್ಲಿ ಕರ್ನಾಟಕ ಇದೆ ಸಾಲು ಸಾಲು ಹಬ್ಬಗಳಿದೆ ಸೋಂಕು ಹಬ್ಬುವಂತಹ ಆತಂಕ ಮಗದೊಂದು ಕಡೆ ಇದೆ ಕೇರಳದಲ್ಲಿ ಓಣಂ ಆದ ನಂತರದಲ್ಲಿ ದಿಢೀರಾಗಿ ಕೊರೋನಾ ಏರಿಕೆ ಕಂಡಿದೆ ಸೊ ಹಬ್ಬಗಳ ಮೂಲಕವೇ ಸೋಂಕು ಹಬ್ಬುವಂತಹ ಆತಂಕ ಸದ್ಯ ಕರ್ನಾಟಕದಲ್ಲಿ ಮನೆ ಮಾಡಿದ್ದು ರಾಜ್ಯ ಸರ್ಕಾರ ಕೇರಳದ ಓಣಂನ ಎಕ್ಸಾಂಪಲ್ ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ ಗಣೇಶೋತ್ಸವಕ್ಕೆ ಯಾವ ರೀತಿ ನಿರ್ಬಂಧವನ್ನು ಹಾಕಬಹುದು ಸಾಲು ಸಾಲು ಹಬ್ಬಗಳಿಗೆ ಹೇಗೆ ಬ್ರೇಕ್ ಹಾಕಬಹುದು ಇದೆಲ್ಲವೂ ಕೂಡ ಸದ್ಯ ಪ್ರಶ್ನೆ ಹಾಗಾಗಿ ಹಬ್ಬಗಳಿಗೆ ನಿರ್ಬಂಧ ಏರುತ್ತಾ ಸರ್ಕಾರ ಅನ್ನೋದನ್ನು ಕಾದು ನೋಡಬೇಕು ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಭರಾಟೆ ಜಾಸ್ತಿ ಆಗಿದೆ ಅಲ್ಲಿ ಜನ ಖರೀದಿಗೆ ಮತ್ತು ವ್ಯಾಪಾರಸ್ಥರು ಮಾರಾಟ ಅದಷ್ಟೇ ಅವರ ಗಮನ ಇರುತ್ತೆ ಕೊರೋನಾ ಬಗ್ಗೆ ಅಲ್ಲಿ ಯಾವ ಒಂದು ಆತಂಕವೂ ಇರಲ್ಲ ಯಾರ ಯಾರಲ್ಲೂ ಕೂಡ ಅರಿವಿರಲ್ಲ ಸೊ ಈ ಭರಾಟೆಯ ಮಧ್ಯೆ ಸೋಂಕು ಸ್ಪ್ರೆಡ್ ಆಗಬಹುದಾದಂತಹ ಆತಂಕ ಇದೆ ಸ್ಪೆಷಲಿ ಮಾರುಕಟ್ಟೆಗಳ ವಿಷಯದಲ್ಲಿ ಮಾರ್ಕೆಟ್ಗಳಲ್ಲಿ ಹೆಚ್ಚು ಜನ ಸೇರುವ ಮೂಲಕ ಸೋಂಕು ಹಬ್ಬುವಂತಹ ಆತಂಕ ಸೊ ಇದನ್ನು ಆರಂಭದಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ ಯಾವುದೇ ಹಬ್ಬ ಆದರೂ ಕೂಡ ಜನ ಮಾರುಕಟ್ಟೆಗಳಿಗೆ ಹೋಗ್ತಾರೆ ಆದರೆ ಅಲ್ಲಿ ಹೋದ ನಂತರದಲ್ಲಿ ಯಾರಾದರೂ ನಿಯಮ ಪಾಲನೆ ಮಾಡ್ತಾರ ಅಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಾಗ ಸಹಜವಾಗಿ ಅದೆಲ್ಲ ಬ್ರೇಕ್ ಆಗುತ್ತೆ ಹೀಗಾಗಿ ಹೆಚ್ಚು ಜನ ಸೇರುವಂತಹ ಸ್ಥಳದಿಂದ ಸೋಂಕು ಹಬ್ಬಬಹುದಾದ ಆತಂಕ ಇದೆ ಬಟ್ಟೆ ದಿನಸಿ ತರಕಾರಿ ಈ ರೀತಿ ಆಭರಣದ ಅಂಗಡಿಗಳಲ್ಲಿ ಜನಸಂದಣಿ ಹೆಚ್ಚೇ ಇದೆ ಸೊ ಹೀಗಾಗಿ ಈ ಜನಸಂದಣಿ ಕಂಟ್ರೋಲ್ಗಾಗಿ ಯಾವ ರೀತಿಯ ನಿರ್ಬಂಧಗಳನ್ನು ವಿಧಿಸಬಹುದು ಇನ್ನು ಮಳಿಗೆಗಳಿಗೆ ಅಂತಂದರೆ ಆ ಮಾಲೀಕರಿಗೆ ಒಂದಿಷ್ಟು ಕಂಡೀಷನ್ಸನ್ನು ಹಾಕಿ ಕಂಟ್ರೋಲ್ಗೆ ತರಬಹುದು ಆದರೆ ಜನನಿಬಿಡ ಪ್ರದೇಶಗಳಲ್ಲಿ ಮಾರುಕಟ್ಟೆಗಳಂತಹ ಜಾಗಗಳಲ್ಲಿ ಓಪನ್ ಸ್ಪೇಸ್ಗಳಲ್ಲಿ ಕಂಟ್ರೋಲ್ ಅಸಾಧ್ಯ ಹಬ್ಬದ ನಿಮಿತ್ತ ಸಂಬಂಧಿಕರ ಮನೆಗಳಿಗೆ ಹೋಗುವ ಜನರು ಹಬ್ಬ ಅಂದ ತಕ್ಷಣ ರಜೆ ಸಿಗುತ್ತೆ ಸೊ ಆ ರಜೆಯಲ್ಲಿ ಒಂದು ಮನೆ ಒಬ್ಬರು ಮನೆಯಿಂದ ಇನ್ನೊಬ್ರಿಗೆ ಹೋಗೋದು ಸೊ ಆ ರೀತಿಯಾದಂತಹ ಪ್ರಕ್ರಿಯೆಗಳು ಜನರ ಮೂಮೆಂಟ್ ಹೆಚ್ಚಿರೋ ಕಾರಣದಿಂದಾಗಿ ಸ್ಪ್ರೆಡ್ ಚಾನ್ಸಸ್ ನಿರೀಕ್ಷೆ ಮಾಡಲಾಗ್ತಾ ಇದೆ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಪ್ರಯಾಣ ಬೆಳೆಸೋರ ಬಗ್ಗೆ ಒಂದಷ್ಟು ಗಮನ ಇರಬೇಕು ಜನರು ಕೂಡ ಕಾಳಜಿನ ವಹಿಸಬೇಕು ಎಲ್ಲವೂ ಕೂಡ ರೂಲಲ್ಲೇ ಬರಬೇಕು ಅಂತಲ್ಲ ಜನರಲ್ಲೂ ಕೂಡ ಕೊರೋನಾ ಬಗ್ಗೆ ಅರಿವಿರಬೇಕು ಆಗ ಮಾತ್ರ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗೋದು ಅಲ್ಲಿ ಯಾರಿಗೋ ಇರುತ್ತೆ ಅಲ್ಲಿ ಅಂಟಿಸ್ಕೊಂಡು ಬರೋದು ಪ್ರಯಾಣದ ಮೂಲಕ ಸೋಂಕು ಹಬ್ಬುವಂತಹ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ